ಹಾಯ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಟಾರ್ಗೆಟ್ ಕನ್ನಡ ನ್ಯೂಸ್. ಇದು ಸಿನಿಮಾ ಅಪ್ಡೇಟ್ಸ್. ತಾನು ವೈದ್ಯಳಾಗಬೇಕು, ಆ ಮೂಲಕ ಸೇವೆ ಮಾಡಬೇಕೆಂಬ ಹಂಬಲದೊಂದಿಗೆ MBBS ಮಾಡುತ್ತಿದ್ದ KS ಸೌಮ್ಯ ಸತ್ಯನಾರಾಯಣ್ ಎಂಬಾಕೆ ಮೊದಲ ವರ್ಷದ MBBS ಮಾಡಿದ ನಂತರ ವೈದ್ಯಳಾಗಬೇಕೆಂಬ ಕನಸನ್ನು ಅರ್ಧಕ್ಕೆ ಕೈಬಿಟ್ಟು ಚಿತ್ತ ಹೊರಳಿಸಿದ್ದು ಚಿತ್ರರಂಗದತ್ತ. ಯಾರಿದು ಅಂತೀರಾ? ಬನ್ನಿ ನೋಡೋಣ. ಇದು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ಚೇತನಾ ರವಿ. ಈಕೆ ಕೈಗಾರಿಕೋದ್ಯಮಿ, ಕನ್ನಡ ಚಿತ್ರರಂಗದ ಚಿತ್ರಕಥೆಗಾರ, ನಿರ್ಮಾಪಕ KS ಸತ್ಯನಾರಾಯಣ್ ಪುತ್ರಿ ಸೌಂದರ್ಯ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ 1976 ಜುಲೈ 18 ಸೌಂದರ್ಯ ಜನಿಸಿದ್ರು. 1ನೇ ತರಗತಿ ನಂತರ ಬೆಂಗಳೂರಿಗೆ ಕುಟುಂಬದ ಜೊತೆ ಬಂದ ಈಕೆ ಶಿಕ್ಷಣವನ್ನ ಮುಂದುವರಿಸಿದ್ರು. ಸಂಗೀತ, ನಾಟಕ, ನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದ ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯದ ದೇವತೆಯಾಗಿದ್ರು. ಈಕೆ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ನ ಗಂಧರ್ವ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾ ರಂಗದಲ್ಲಿ ನಟಿಸಿದ್ದ ಪಂಚಭಾಷೆ ತಾರೆ ಸೌಂದರ್ಯ. ಆದ್ರೆ ವಿಧಿಯ ಚಿತ್ತವೇ ಬೇರೆಯಾಗಿತ್ತು. ಕನ್ನಡದ ದ್ವೀಪ ಸಿನಿಮಾದಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಸೌಂದರ್ಯ ನ್ಯಾಷನಲ್ ಫಿಲಂ ಅವಾರ್ಡ್, 2 ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್, ದಕ್ಷಿಣದ ಫಿಲಂ ಫೇರ್ ಅವಾರ್ಡ್, ಪ್ರತಿಷ್ಠಿತ ನಂದಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದ ಕೀರ್ತಿ ಸೌಂದರ್ಯ ಅವರದಾಗಿತ್ತು. 1992 ಹಂಸಲೇಖ ಅವರು ನಿರ್ಮಾಪಕರಾಗಿ ನಿರ್ದೇಶಿಸಿದ್ದ ಗಂಧರ್ವ ಸಿನಿಮಾದಲ್ಲಿ ನಟಿಸಿದ್ದ ಸೌಂದರ್ಯ ಅದೇ ವರ್ಷ ಟಾಲಿವುಡ್ನ ರಾಯತು ಭರತಂ ಸಿನಿಮಾದಲ್ಲಿ ನಟಿಸಿದರು. ಬಳಿಕ ಸೌಂದರ್ಯ ಆಂಧ್ರಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದ್ರು. ತೆಲುಗು ಸಿನಿಮಾ ರಂಗದಲ್ಲಿ ಮಹಾನಟಿ ಸಾವಿತ್ರಿ ನಂತರ ಜನಪ್ರಿಯತೆ ಗಳಿಸಿದ 2ನೇ ನಟಿಯೇ ಸೌಂದರ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. 1993 ನಟ ರಾಜೇಂದ್ರ ಪ್ರಸಾದ್ ಜೊತೆ ರಾಜೇಂದ್ರುಡು ಗಜೇಂದ್ರುಡು ಸಿನಿಮಾದಲ್ಲಿ ನಟಿಸಿದರು. ಹಲೋ ಬ್ರದರ್, ಕೋಡಿ ರಾಮಕೃಷ್ಣ ನಿರ್ದೇಶನದ ಅಮ್ಮೋರು ಚಿತ್ರದಲ್ಲಿ ನಟಿಸಿದರು. ಹೀಗೆ ಖ್ಯಾತ ಸೂಪರ್ ಸ್ಟಾರ್ ಗಳಾದ ರಜನಿಕಾಂತ್, ಅಮಿತಾಭ್ ಬಚ್ಚನ್, ಕಮಲಾಸನ್, ವೆಂಕಟೇಶ್, ಪ್ರಭುದೇವ್, ಮಮ್ಮುಟ್ಟಿ, ಮೋಹನ್ಲಾಲ್, ವಿಷ್ಣುವರ್ಧನ್, ಚಿರಂಜೀವಿ, ಅರ್ಜುನ್ ಸರ್ಜಾ ಜೊತೆ ನಟಿಸಿದ ಹೆಸರು ಇವರದಾಗಿತ್ತು. ಮೆಗಾ ಸೂಪರ್ ಸ್ಟಾರ್ ಕೃಷ್ಣ ಜೊತೆ 5 ಸಿನಿಮಾದಲ್ಲಿ, ಚಿರಂಜೀವಿಯ ಜೊತೆ 4 ಸಿನಿಮಾ, ಬಾಲಕೃಷ್ಣ ಜೊತೆ 1 ಸಿನಿಮಾ, ವೆಂಕಟೇಶ್ ಜೊತೆಗೆ 8 ಸಿನಿಮಾ, ಪಾರ್ಥಿಬನ್, ವಿಜಯಕಾಂತ್, ವಿಕ್ರಮ್, ಆನಂದ್, ಕಾರ್ತಿಕ್ ಜೊತೆ ಕನ್ನಡ ಚಿತ್ರರಂಗದ ವಿಷ್ಣುವರ್ಧನ್, ಅನಂತನಾಗ್, ಅಂಬರೀಶ್, ರವಿಚಂದ್ರನ್, ಶಶಿಕುಮಾರ್, ರಮೇಶ್ ಅರವಿಂದ್, ಅವಿನಾಶ್ ಜೊತೆ ನಟಿಸಿದರು. ಆಪ್ತ ಮಿತ್ರದ ನಟನೆ ಮರೆಯಲು ಸಾಧ್ಯವೇ? ಪಿ ವಾಸು ನಿರ್ದೇಶನದ ಆಪ್ತ ಮಿತ್ರ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಸೌಂದರ್ಯ ನಟನೆಯನ್ನ ಮರೆಯಲು ಸಾಧ್ಯವೇ? ಆಪ್ತ ಮಿತ್ರ ಸಿನಿಮಾದಲ್ಲಿನ ಅದ್ಭುತ ನಟನೆಗಾಗಿ ಸೌಂದರ್ಯ ಅತ್ಯುತ್ತಮ ನಟಿ ಫಿಲಂ ಫೇರ್ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ರು. ಆದ್ರೆ ವಿಧಿ ಲಿಖಿತ ಬೇರೆಯದೇ ಆಗಿತ್ತು. ಯಾಕೆಂದ್ರೆ ಸೌಂದರ್ಯ ನಟಿಸಿದ್ದ ಕೊನೆಯ ಸಿನಿಮಾ ಎಂಬ ಇದು ಸುಳಿವು ಯಾರಿಗೂ ದೊರಕಿರಲಿಲ್ಲ. ತನ್ನ 15 ವರ್ಷಗಳ ಸಿನಿಮಾ ರಂಗದ ಬದುಕಿನಲ್ಲಿ ಎಲ್ಲಾ ಘಟಾನುಘಟಿ ಸ್ಟಾರ್ ನಟರ ಜೊತೆ ನಟಿಸಿದ್ದ ಸೌಂದರ್ಯ ಬರೋಬ್ಬರಿ 100 ಸಿನಿಮಾಗಳಲ್ಲಿ ನಟಿಸಿದ್ರು. ತನ್ನ ಬಾಲ್ಯ ಸ್ನೇಹಿತ ಸಾಫ್ಟ್ವೇರ್ ಇಂಜಿನಿಯರ್ GS ರಘು ಜೊತೆ ಸಪ್ತಪದಿಯನ್ನ ತೊಳೆದಿದ್ರು. ಇನ್ನೇನು ಬೆಳ್ಳಿತೆರೆಯ ಕೀರ್ತಿಯ ಉತ್ತುಂಗದಲ್ಲಿರುವಾಗಲೇ ಅದೊಂದು ದುರ್ಘಟನೆ ನಡೆಯದೆ ಹೋಗಿದ್ದರೆ ಇಂದು ಸೌಂದರ್ಯ ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆಯುತ್ತಿದ್ದರೇನು? 2004 ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೊಂಡಿದ್ದ ಸ್ಟಾರ್ ನಟಿ ಸೌಂದರ್ಯ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದರು. 2004 ಏಪ್ರಿಲ್ 17 ಬೆಂಗಳೂರಿನ ಜಕ್ಕೂರು ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಕರೀಂನಗರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಹೊರಟಿದ್ರು. ಸಹೋದರ ಅಮರನಾಥ್ ಕೂಡ ಜೊತೆಗಿದ್ರು. ಪೈಲಟ್ ಸೇರಿ 4 ಒತ್ತೊಯ್ಯಬಲ್ಲ ಪುಟ್ಟ ವಿಮಾನ ಟೇಕ್ಆಫ್ ಆಗುತ್ತಿದ್ದಂತೆಯೇ 100 ಎತ್ತರದಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಬೆಂಕಿ ಹೊತ್ತಿ ಉರಿಯಲಾರಂಭಿಸಿತ್ತು. 100 ಮಂದಿ ವೀಕ್ಷಿಸುತ್ತಿದ್ದಂತೆಯೇ ಜಕ್ಕೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದ ಸಮೀಪದ ಅಗ್ನಿ ಹೆಸರಿನ ವಿಮಾನ ಪತನಕ್ಕೀಡಾಗಿತ್ತು. ಎಲ್ಲರ ಕಣ್ಣೆದುರೆ 5 ಗರ್ಭಿಣಿ ಸುರದ್ರೂಪಿ ನಟಿ ಸೌಂದರ್ಯ, ಸಹೋದರ ಅಮರನಾಥ್, ಪೈಲಟ್ ಕ್ಯಾಪ್ಟನ್ ಜಾಯ್ ಫಿಲಿಪ್ಸ್ ಮತ್ತು BJP ಕಾರ್ಯಕರ್ತ ರಮೇಶ್ ಕದಂ ಸುಟ್ಟು ಕರಕಲಾಗಿ ಹೋಗಿದ್ರು.
ನೂರಾರು ಕನಸುಗಳನ್ನು ಹೊತ್ತಿದ್ದ ಬೊಗಸೆ ಕಂಗಳ ಸೌಂದರ್ಯ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದಾಗ ಆಕೆ ವಯಸ್ಸು ಕೇವಲ 31. ಸಾಯುವ ಮುನ್ನ ಸೌಂದರ್ಯ ಬೆಂಗಳೂರಿನಲ್ಲಿ ಅನಾಥ ಮಕ್ಕಳಿಗಾಗಿ ತನ್ನ ತಂದೆ ಹೆಸರಿನಲ್ಲಿ 3 ಶಾಲೆಗಳನ್ನು ಆರಂಭಿಸಿದರು. ಸೌಂದರ್ಯ ನಿಧನದ ನಂತರ ತಾಯಿ ಮಂಜುಳಾ ಬೆಂಗಳೂರಿನಲ್ಲಿಯೇ ಮಗಳ ನೆನಪಿಗಾಗಿ ಅಮರ ಸೌಂದರ್ಯ ವಿದ್ಯಾಲಯ ಹೆಸರಿನಲ್ಲಿ ಶಾಲೆ, ಸಂಸ್ಥೆಗಳು ಹಾಗೂ ಅನಾಥಾಶ್ರಮಗಳನ್ನು ಪ್ರಾರಂಭಿಸಿದರು. ಹೀಗೆ ಸಿನಿಮಾ ರಾಜಕೀಯ ರಂಗದಲ್ಲಿ ಅರಳುವ ಮುನ್ನವೇ ಕಮರಿಯು ಹೋದ ನಟಿ ಸೌಂದರ್ಯ ಬದುಕು ಇಂದಿಗೂ ಸಿನಿಪ್ರಿಯರಿಗೆ ಅರಗಿಸಿಕೊಳ್ಳಲಾರದ ದುರಂತ ಘಟನೆಯಾಗಿದೆ. Yeah.